ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಸಂವಿಧಾನ ದಿನಾಚರಣೆ ಅಂಗವಾಗಿ ರಾಷ್ಟ್ರ ಸಮಿತಿ ಪಕ್ಷ ತುಮಕೂರಿನಲ್ಲಿ ಭ್ರಷ್ಟ ರಾಜಕೀಯ ವ್ಯವಸ್ಥೆ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಈ ಕುರಿತಾದ ಒಂದು ವರದಿಯಲ್ಲಿದೆ ನೋಡಿ. ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿ ರಾಷ್ಟ್ರ ಸಮಿತಿ ಪಕ್ಷ ಸಂವಿಧಾನ ದಿನಾಚರಣೆ ಪ್ರಯುಕ್ತ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಿತ್ತು. ಒಕ್ಕೂಟ ವ್ಯವಸ್ಥೆಯಿಂದ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದೆ. ರಾಜಕಾರಣದಲ್ಲಿ ಭ್ರಷ್ಟಾಚಾರ ಹೆಚ್ಚಿ ಜನರ ಆಶೋತ್ತರಗಳನ್ನು ಕಡೆಗಣಿಸಿ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರಲಾಗುತ್ತಿದೆ ಎಂದು ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಸ್ತುವಾರಿ ಜ್ಞಾನ ಸಿಂಧು ಸ್ವಾಮಿ ಆಪಾದಿಸಿದರು. ನವೆಂಬರ್ 26ನೇ ತಾರೀಕು 1949 ನಾವು ನಮ್ಮ ದೇಶಕ್ಕೆ ಸಂವಿಧಾನವನ್ನು ಅರ್ಪಿಸಿಕೊಂಡಂಥ ದಿನ. ಈ ದಿನ ನಾವೆಲ್ಲರೂ ಸೇರಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ರಚಿಸಿ ನಮಗೆ ಸಮರ್ಪಣೆಯನ್ನು ಮಾಡಿದ್ರು, ಅವರಿಗೆ ಗೌರವ ಸಮರ್ಪಣೆ ಮಾಡೋದಕ್ಕೆ ಮತ್ತು ಪ್ರಜಾಪ್ರಭುತ್ವದ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವದಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರ, ಕೋಮುವಾದ, ಲಂಚ ಇವುಗಳನ್ನೆಲ್ಲ ಖಂಡಿಸಿ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇವತ್ತು ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಾವು ಟೌನ್ ಹಾಲ್ ಸರ್ಕಲ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆದಂಥ ಜನಪ್ರತಿನಿಧಿಗಳು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ, ಇವತ್ತು ಏನು ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ, ಜನರಿಗೆ ಸೇವೆಯನ್ನು ಕೊಡಬೇಕಾದಂಥ ಇವರು ಇವತ್ತು ಭ್ರಷ್ಟಾಚಾರವನ್ನು ಮಾಡಿಕೊಂಡು ಜನರ ಮೇಲೆ ದರ್ಪ ದೌರ್ಜನ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಇವತ್ತು ನಾವು ಸಂವಿಧಾನ ದಿನಾಚರಣೆ ಮಾಡ್ತಾ ಅದನ್ನು ನಮಗೆ ಕೊಟ್ಟಿರುವಂಥ ಹಕ್ಕನ್ನು ಬಳಸಿ, ಪ್ರತಿಭಟಿಸುವ ಹಕ್ಕನ್ನು ಬಳಸಿ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ. ಜೊತೆಗೆ ಒಕ್ಕೂಟ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇರುವಂಥ ಮೋಸ, ಅನ್ಯಾಯ, ತಾರತಮ್ಯಗಳನ್ನು ಕೂಡ ನಾವು ಖಂಡಿಸ್ತೀವಿ. 15ನೇ ಹಣಕಾಸು ಆಯೋಗದಲ್ಲಿ ಶೇಕಡ 3.5. ಪಕ್ಷದ ಜಿಲ್ಲಾಧ್ಯಕ್ಷ ಗಜೇಂದ್ರ ಗೌಡ ಹಾಗೂ ವಿವಿಧ ಪದಾಧಿಕಾರಿಗಳು ಭಾಗವಹಿಸಿ ಭ್ರಷ್ಟಾಚಾರದ ವಿರುದ್ಧ ಘೋಷಣೆ ಕೂಗಿದರು. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಗುಬ್ಬಿಯ 5ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವು ಡಿಸೆಂಬರ್ 22 ಹಮ್ಮಿಕೊಂಡಿದ್ದು, ಇದರ ಅಧ್ಯಕ್ಷರಾಗಿ ಚಿಕ್ಕಣ್ಣ ಎಣ್ಣೆಕಟ್ಟೆ ಅವರನ್ನ ಪ್ರೀತಿಯಿಂದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸ್ವಾಗತಿಸಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಣ್ಣೆಕಟ್ಟೆ ಚಿಕ್ಕಣ್ಣನವರು, ನನ್ನ ಮೂಲ ಸ್ಥಾನದಲ್ಲಿ ನಾನು ಹುಟ್ಟಿ ಬೆಳೆದ ನಾಡಿನಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದು ಹೆಚ್ಚಿನ ಸಂತೋಷವನ್ನು ತಂದಿದೆ. ರಾಷ್ಟ್ರಪತಿ ಭವನ, ದೆಹಲಿ ಹಾಗೂ ಬೇರೆ ರಾಜ್ಯಗಳಲ್ಲಿ ಕನ್ನಡದ ಪ್ರಸರನ್ನು ಹರಿಸಿರುವ ನನಗೆ ನಾನು ಹುಟ್ಟಿದ ತವರಿನಲ್ಲಿ ಗೌರವ ಸಿಗುತ್ತಿರುವುದಕ್ಕೆ ಹೆಮ್ಮೆಯಾಗುತ್ತಿದೆ. ನನ್ನ ಮನೆಗೆ ಆಗಮಿಸುತ್ತಿರುವಂತಹ ನೂರಾರು ಕನ್ನಡದ ಪ್ರೇಮಿಗಳು ಕರೆ ತಂದಿರುವುದು ಸಂತೋಷ ತಂದಿದೆ. ಖಂಡಿತವಾಗಿ ಈ ಉತ್ಸವ ವಿಶೇಷವಾಗಿ ನನ್ನೂರಿನಲ್ಲಿ ನಡೆಯುತ್ತದೆ, ಅದಕ್ಕೆ ಬೇಕಾದ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತೇನೆ ಎಂದು ತಿಳಿಸಿದರು. ಹೇಗಾಗುತ್ತೋ ಅದು ಎರಡನೇ ಪ್ರಶ್ನೆ. ಅದು ಈಗ ಈಗೆಲ್ಲ ಬಂದಿದ್ದಾರಲ್ಲ ಈ ಸಂಪನ್ಮೂಲರು ಸಜ್ಜನರು, ನನಗಿದೇ ಸಮ್ಮೇಳನದಷ್ಟು ಖುಷಿಯನ್ನು, ಸಂಭ್ರಮವನ್ನು, ಸಂತೋಷವನ್ನು ಕೊಟ್ಟಿದೆ. ಆಮೇಲೆ ಎರಡನೇದು, ನನ್ನ ಓದಿದಂಥ ಅಕ್ಷರದ ಬೆಳಕಿನಲ್ಲಿ ನಾನೇನು ದೊಡ್ಡವನಾದ್ನಲ್ಲ, ಆ ನೆಲದಲ್ಲಿ ನನ್ನ ಎಲ್ಲ ಸಂಪನ್ಮೂಲರನ್ನು, ಆತ್ಮೀಯರನ್ನು, ನನಗೆ ಹಾದು ಹೋದವರನ್ನು ಮತ್ತು ನನ್ನ ನೆಲದ ಸಂಸ್ಕೃತಿಯನ್ನು ನೆನಪು ಮಾಡ್ಕೊಳುವ ಮತ್ತು ನನ್ನ ಸಂಸ್ಕೃತಿಯನ್ನು ನೆನಪು ಮಾಡ್ಕೊಳೋ ಜೊತೆ ಜೊತೆಯಲ್ಲಿ ಅದಕ್ಕೆ ಭಾಗೀನರಾದಂಥವರೆಲ್ಲರೂ ನನ್ನ ಮುಂದೆ ಇರ್ತಾರಲ್ಲ, ಅದು ದೊಡ್ಡ ಸಂಭ್ರಮ. ಅದು ನಾನು ರಾಷ್ಟ್ರಪತಿ ಭವನದಲ್ಲಿ ಮಾತಾಡಿದ್ದೇನೆ, ಡೆಲ್ಲಿ ಕನ್ನಡ ಸಂಘದಲ್ಲಿ ಮಾತಾಡಿದ್ದೇನೆ, ಬೇರೆ ಬೇರೆ ಹೊರ ರಾಜ್ಯದಲ್ಲೂ ಮಾತಾಡಿದ್ದೇನೆ, ನೇಪಾಳದಲ್ಲೂ ಕೂಡ ನಾನು ಮಾತಾಡಿದ್ದೇನೆ. ಆದರೆ ನಾನೆಲ್ಲ ಮಾತಾಡೋದಕ್ಕಿಂತ ಹೆಚ್ಚಾಗಿ ನನ್ನ ತವರು ನೆಲ ಇದೆಯಲ್ಲ, ನನ್ನ ಅಕ್ಷರ ಕಲಿತಂಥ ನೆಲ ಇದೆಯಲ್ಲ, ಅಲ್ಲಿ ನಾನು ಮಾತಾಡೋದಿದೆಯಲ್ಲ, ಅಲ್ಲಿ ನನಗೆ ಕೊಡುವಂಥ ಗೌರವಗಳಿದೆಯಲ್ಲ, ಅದು ಭಾಳ ದೊಡ್ಡ ಸಡಗರ. ಈ ರಾಷ್ಟ್ರಪತಿ ಭವನದಲ್ಲಿ ಕೂಡ ಗೌರವ ಹೆಸರು ಕೂಗ್ತಾರೆ, ಹೋಗ್ತೀವಿ ಬರ್ತೀವಿ ಅಷ್ಟೇ, ಹೊರತಾಗಿ ಯಾರು ಎತ್ತ ಅಂತ ಗೊತ್ತಾಗಲ್ಲ. ಆಚೆಗೆ ಬಂದು ಕೂತ್ಕೊಂಡು ಕೂಡಲೇ ನನ್ನ ಪಕ್ಕದವರು ನಾನು ಇವರೇ ಅಂತ ಗುರುತಿಸೋದಿಲ್ಲ. ಆದರೆ ಇಲ್ಲಿ ನಾನೇನೋ ಸಾಧನೆ ಮಾಡೇನೆ ಅಂತೇಳಿ ಈ ಪತ್ರಿಕೆಯಲ್ಲಿ ಅಲ್ಲೆಲ್ಲ ನನ್ನ ದೊಡ್ಡವ್ರನ್ನ ಮಾಡಿದರು. ಆದರೆ ಪಾಪ ನಮ್ಮ ಅಕ್ಷರದೇ ಜ್ಞಾನ ಇಲ್ಲದಿರ್ತಕ್ಕಂಥ ಹುಟ್ಟು. ಇನ್ನು ಇದೇ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಯತೀಶ್, ಉಪಾಧ್ಯಕ್ಷ ದಯಾನಂದ ಸರಸ್ವತಿ, ಜಿಲ್ಲಾ ಸಂಚಾಲಕ ಯೋಗಾನಂದ, ಕಾರ್ಯದರ್ಶಿ ಕುಮಾರಸ್ವಾಮಿ, ಕಾರ್ಯದರ್ಶಿ ಜಯಣ್ಣ, ಹೋಬಳಿ ಘಟಕದ ಅಧ್ಯಕ್ಷ ಹರೀಶ್ ಇತರರು ಭಾಗಿಯಾಗಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ತಿಪಟೂರಿನಲ್ಲಿ ನವೆಂಬರ್ 30 ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ರಾಜ್ಯ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರ, ಅಕ್ಷರ ಸಿರಿ ಪ್ರಶಸ್ತಿ ಪ್ರದಾನ ಹಾಗೂ ಸರ್ವ ಸದಸ್ಯರ ಮಹಾಸಭೆ ನಡೆಯಲಿದೆ. ತಿಪಟೂರು ನಗರದ ಸರ್ಕಾರಿ ಬಾಲಕರ ಕಾಲೇಜು ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರ
ಅಕ್ಷರಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸರ್ವ ಸದಸ್ಯರ ಮಹಾಸಭೆಯನ್ನು ನವೆಂಬರ್ 30ರಂದು ಹಮ್ಮಿಕೊಳ್ಳಲಾಗಿತ್ತು. ಸರ್ವ ಸದಸ್ಯರ ಮಹಾಸಭೆಯನ್ನು ನವೆಂಬರ್ 30ರಂದು ಹಮ್ಮಿಕೊಳ್ಳಲಾಗಿದೆ. ನಗರದ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಶಂಭುಲಿಂಗನಗೌಡ ಪಾಟೀಲ್ ಮಾತನಾಡಿ, ನವೆಂಬರ್ 30ರಂದು ತಿಪಟೂರು ನಗರದ ಸರ್ಕಾರಿ ಬಾಲಕ ಕಾಲೇಜು ಆವರಣದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತ ರಾಜ್ಯ ಮಟ್ಟದ ಕಾರ್ಯಾಗಾರ ಹಾಗೂ ಅಕ್ಷರಸಿರಿ ಪ್ರಶಸ್ತಿ ಪ್ರದಾನ ಸಂಘದ ಸರ್ವ ಸದಸ್ಯರ ಮಹಾಸಭೆ ಆಯೋಜಿಸಲಾಗಿದೆ ಎಂದರು. ಇನ್ನು ಕಾರ್ಯಕ್ರಮವನ್ನು ಪ್ರಾಥಮಿಕ ಶಿಕ್ಷಣ ಹಾಗೂ ಸಾಕ್ಷರತೆ ಇಲಾಖೆ ಸಚಿವ ಬಿಸಿ ನಾಗೇಶ್ ಉದ್ಘಾಟನೆ ಮಾಡಲಿದ್ದಾರೆ ಎಂದರು. ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಹಾಗೂ ಕೆರೆಕೋಡಿ ರಂಗಾಪುರ ಭೂಸುಕ್ಷೇತ್ರಾಧ್ಯಕ್ಷರಾದ ಶ್ರೀ ಶ್ರೀ ಗುರುಪರದೇಶಿ ಕೇಂದ್ರ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಿತೇಶ್ ಕುಮಾರ್ ಸಿಂಗ್, ಮಾನ್ಯ ಆಯುಕ್ತರಾದ ಡಾಕ್ಟರ್ ಆರ್ ವಿಶಾಲ್ ಸೇರಿದಂತೆ ಅನೇಕ ಗಣ್ಯರು ಮತ್ತು ರಾಜ್ಯದ ವಿವಿಧ ಭಾಗಗಳಿಂದ ಶಿಕ್ಷಕರು ಮತ್ತು ಸಂಘದ ಪದಾಧಿಕಾರಿಗಳು ಭಾಗವಹಿಸುತ್ತಿವೆ. ಶಿಕ್ಷಣ ಸಚಿವರು ಸರ್ಕಾರಕ್ಕೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ಮಾಡಿದ್ದಾರೆ. ವರದಿಯನ್ನ ಡಿಡಿಪಿಗಳಿಂದ ತರಿಸಿಕೊಂಡು ವರದಿಯನ್ನು ಕೊಡಬೇಕಂತಾರೆ. ಸಾಧ್ಯವಾದಷ್ಟು ಬೇಗನೆ ವರದಿಯನ್ನು ತರಿಸಿಕೊಂಡು ಈ ಗ್ರಾಮೀಣ ಕೃಪಾಂಕರಿಗೆ ಸುಮಾರು ವರ್ಷದಿಂದ ಸುಮಾರು 20 ವರ್ಷದಿಂದ ಆಗಿರ್ತಕ್ಕಂಥ ಅನ್ಯಾಯ, ಕೆಲವು ಮಂದಿ ರಿಟೈರ್ಡ್ ಆಗಿ ಹೋಗ್ಯಾರೆ, ಅದಕ್ಕೆ ದಯವಿಟ್ಟು ಅದನ್ನ ಗ್ರಾಮೀಣ ಕೃಪಾಂಕದ ಶಿಕ್ಷಕರಿಗೆ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯ. ಸರ್ಕಾರಿ ಶಾಲೆಗಳ ಸಬಲೀಕರಣ ಹಿತದೃಷ್ಟಿಯಿಂದ ಈಗಾಗಲೇ ಶಿಕ್ಷಕರ ಒಂದು ವರ್ಗಕ್ಕೆ ಒಬ್ಬ ಶಿಕ್ಷಕ, ವಿಷಯಕ್ಕೆ ಒಬ್ಬ ಶಿಕ್ಷಕ ಅನ್ನುವಂಥದ್ದಿದೆ. ಸರ್ಕಾರ ಇದರ ಬಗ್ಗೆ ಬಹಳಷ್ಟು ಗಮನ ಕೊಡಬೇಕು. ನಮ್ಮನ್ನು ಇವೆಲ್ಲ ಬಿಸಿ ಊಟ ಸ್ವಚ್ಛೆ ಹಾಲು ಕೊಡೋದು, ಕಸ ಹೊಡ್ಸೋದು, ಶೌಚಾಲಯ ತೊಳಸೋದು, ಔಷಧ ನುಂಗ್ಸೋದು, ಇವೆಲ್ಲದರ ಜೊತೆಗೆ ಪಾಠ ಮಾಡೋದು ಯಾವಾಗ ಒಂದ್ರೆ ಶಾಲೆಯಲ್ಲಿ ಆಕ್ಚುಲಿ. ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ನುಗಲಿ, ಜಿಲ್ಲಾಧ್ಯಕ್ಷ ಪರಶಿವಮೂರ್ತಿ, ತಾಲೂಕು ಅಧ್ಯಕ್ಷರು ಜಯರಾಮ್, ಪ್ರಧಾನ ಕಾರ್ಯದರ್ಶಿ ಪಟ್ಟಾಭಿರಾಮ್, ನಾಗೇಶ್ ಚಿಕ್ಕಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಬೆಂಗಳೂರಿನಿಂದ ಕುಣಿಗಲ್ನಲ್ಲಿರುವ ಚಿಕ್ಕಣ್ಣಸ್ವಾಮಿ ದೇವಸ್ಥಾನಕ್ಕೆ ಕಾರಿನಲ್ಲಿ ಬಂದ ಮೂವರು ಯುವಕರು ಹೆಬ್ಬೂರಿನ ಅಂಚೆಪಾಳ್ಯದ ಬಳಿಯ ಹಂಸಿಯಗರಿಸಿದ ಪರಿಣಾಮ ಅಪಘಾತ ಸಂಭವಿಸಿರುವ ಘಟನೆ ನಿನ್ನೆ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ನಡೆದಿದೆ. ಇನ್ನು ಬೆಂಗಳೂರು ವಿಜಯನಗರದ 29 ವರ್ಷದ ನರಸಿಂಹ ಮೃತಪಟ್ಟಿದ್ದು, ನಾಯಂಡಹಳ್ಳಿಯಲ್ಲಿ ವಾಸವಿರುವ ವಿಜಯ ಎಂಬ ವ್ಯಕ್ತಿಗೆ ಕಾಲು ಮುರಿತವಾಗಿದೆ. ಇತ್ತ ಮನೋಹರ್ ಎಂಬ ವ್ಯಕ್ತಿಯ ತಲೆಭಾಗಕ್ಕೆ ಏಟು ಬಿದ್ದಿದ್ದು ಕುಣಿಗಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾನೆ. ಇನ್ನು ಈ ಸಂಬಂಧ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರೀ ವಿಜಯ ವಿನಾಯಕ ಮಹಾಗಣಪತಿ ಸಮಿತಿ ಹಮ್ಮಿಕೊಂಡಿದ್ದ 14ನೇ ವರ್ಷದ ವಿನಾಯಕ ಸ್ವಾಮಿ ವಿಸರ್ಜನಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರ್ ಸ್ವಾಮಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿ, ರಾಜ್ಯದಲ್ಲಿ ಜಾತ್ಯತೀತ ಪಕ್ಷಕ್ಕೆ ಜನರು ಹೆಚ್ಚಿನ ಮನ್ನಣೆಯನ್ನು ನೀಡುತ್ತಿದ್ದಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿರುವಂತಹ ಜನಪರ ಯೋಜನೆಗಳು ಇಂದಿಗೂ ಜೀವಂತವಾಗಿವೆ. ಮುಂದಿನ ದಿನಗಳಲ್ಲಿ ಪಂಚರತ್ನ ಯೋಜನೆಯನ್ನು ಹಮ್ಮಿಕೊಳ್ಳುವ ಮೂಲಕ ಪಂಚರತ್ನ ಯೋಜನೆಯಲ್ಲಿ ಶಿಕ್ಷಣ, ಆರೋಗ್ಯ, ಸ್ವ ಉದ್ಯೋಗ, ಮಹಿಳೆಯರ ಸಬಲೀಕರಣ ಸೇರಿದಂತೆ ಹಲವು ಯೋಜನೆ ಮಾಡುತ್ತಿದ್ದು ತಾವೆಲ್ಲರೂ ಜೆಡಿಎಸ್ ಪಕ್ಷದ ಸಂಘಟನೆ ಮಾಡಬೇಕು ಎಂದರು. ಏನು ಸರ್ವಜನಾಂಗದ ಶಾಂತಿಯ ತೋಟವನ್ನ ನೆಲೆಸಬೇಕು ಈ ನಾಡಿನಲ್ಲಿ ಅಂತಕ್ಕಂತ ಒಂದು ವಿಚಾರವಾಗಿ ಕೋಪಿರವರು ಏನು ಹೇಳಿದ್ರು. ಇವತ್ತು ಪ್ರತಿಯೊಬ್ಬರು ಹಿಂದೂ, ಮುಸಲ್ಮಾನರು, ಕ್ರೈಸ್ತರು ನಾವೆಲ್ಲ ಭಾರತೀಯರು ಮೊದಲನೇದಾಗಿ. ಹಾಗಾಗಿ ಜಾತಿ ವಿಚಾರವಾಗಿ ಇವತ್ತು ಏನು ರಾಜಕಾರಣ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಇಂಥ ರಾಷ್ಟ್ರೀಯ ಪಕ್ಷಗಳಿಗೆ ಚೀಮಾರಿ ಹಾಕಿ ಪ್ರಾದೇಶಿಕ ಪಕ್ಷವನ್ನ ತಾವು ಕೈ ಹಿಡಿದು ಎತ್ತಿ ಬೆಳೆಸಬೇಕು ಅಂತಕ್ಕಂಥದ್ದನ್ನ ನಾರಾಯಣ ಅವರು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಏನು ನಡೆಸಿಕೊಟ್ಟಿದ್ದಾರೆ. ಅತ್ಯಂತ ಕ್ರಿಯಾಶೀಲ ಅಭ್ಯರ್ಥಿ, ಜಾತ್ಯತೀತ ಜನತಾದಳ ಪಕ್ಷದ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಏನು ಬಂದು ನಿಂತಿದ್ದಾರೆ. ದಯಮಾಡಿ ಇಂಥ ಒಬ್ಬ ಕ್ರಿಯಾಶೀಲ ವ್ಯಕ್ತಿಯನ್ನ ತಾವು ಆಯ್ಕೆ ಮಾಡಿಕೊಳ್ಳುವ ಮುಖಾಂತರ ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬಿ, ಕುಮಾರಣ್ಣನಿಗೆ ಶಕ್ತಿ ತುಂಬಿ, ಇವತ್ತು ರಾಜ್ಯದಲ್ಲಿ ಎಷ್ಟು ಸತ್ಯನೋ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ರಾಜ್ಯದಲ್ಲಿ ಇವೆರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ತಡೀದೇ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ
ಜೆಡಿಎಸ್ ಅಭ್ಯರ್ಥಿ ಬಿಎಸ್ ನಾಗರಾಜು ಮಾತನಾಡಿ, ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷ ಸದೃಢವಾಗಿದೆ. ಈ ಬಾರಿ ಗ್ರಾಮಾಂತರ ಭಾಗದ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ. ಇನ್ನು ಹೆಚ್ಚಿನ ಸಂಘಟನೆಯನ್ನ ಮಾಡುವ ಮೂಲಕ ಜೆಡಿಎಸ್ ಪಕ್ಷವನ್ನು ಹಾಗೂ ಮಾನ್ಯ ದೇವೇಗೌಡರು ಹಾಗೂ ಕುಮಾರಸ್ವಾಮಿಯವರ ಕೈಯನ್ನು ಬಲಪಡಿಸೋಣ ಎಂದು ತಿಳಿಸಿದರು. ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಈ ವರ್ಷ ತುಂಬಾ ವಿಶೇಷವಾಗಿ ಸುಮಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಅದರಲ್ಲೂ ಕೊರೋನಾ ಬಂದ ಮೇಲೆ ಸುಮಾರು ಎರಡು ವರ್ಷದಿಂದ ಇಡೀ ನಮ್ಮ ರಾಜ್ಯ ಕೊರೋನಾ ಸಂಕಷ್ಟದಿಂದ ನಲುಗಿ ನಾವು ಅದರಿಂದ ಆಚೆ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಈ ವರ್ಷ ಚೆನ್ನಾಗಿ ಗಣಪತಿ ಹಬ್ಬವನ್ನು ಮಾಡಿದ್ದಾರೆ. ಅದರಲ್ಲೂ ಎರಡು ವರ್ಷದಿಂದ ಇದೇ ಸಂದರ್ಭದಲ್ಲಿ ಮುಖಂಡರಾದ ಕಳ್ಳಿಪಳ್ಳಿಯ ಲೋಕೇಶ್, ತಾಲೂಕು ಅಧ್ಯಕ್ಷರು, ಕಾರ್ಯಕರ್ತರು, ಮುಖಂಡರುಗಳು ಹಾಜರಿದ್ದರು. ಹಾಗೂ ಇದೇ ವೇಳೆ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ತುಮಕೂರು ವತಿಯಿಂದ ನಗರದ ಅಂಬೇಡ್ಕರ್ ರಸ್ತೆಯಲ್ಲಿ ಸಂವಿಧಾನ ಸಮರ್ಪಣಾ ದಿನವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ತುಮಕೂರು ನಗರ ವಿಭಾಗದ ಸಿಪಿಐ ಮುನಿರಾಜು ಸಂವಿಧಾನದ ಪೀಠಿಕೆಯನ್ನು ಎಲ್ಲರಿಗೂ ಬೋಧಿಸಿದರು. ಹಾಗೆ ತುಮಕೂರು ನಗರದ ಕಾಂಗ್ರೆಸ್ ನಾಯಕರು ಸಂವಿಧಾನದ ಅರ್ಥವನ್ನು ಹಾಗೂ ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಅವರ ಶ್ರಮದ ಬಗ್ಗೆ ವಿಸ್ತಾರವಾಗಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ದಲಿತ ಜನಾಂದೋಲನ ಸಮಿತಿಯ ಸದಸ್ಯರು ಭಾಗವಹಿಸಿದ್ದರು. ರಾಮಯ್ಯ ಟಿಸಿ, ಅಮರ್ ಮಾರುತಿ, ಶಿವರಾಜ್ ರಾಮಮೂರ್ತಿ, ಹೆಚ್ಆರ್ ರಂಗಸ್ವಾಮಿ, ಹೆಚ್ ಸಂತೋಷ್ ಇತರರು ಇದ್ದರು. ರಚಿಸಿ ನಮ್ಮೆಲ್ಲರಿಗೆ ಕಾನೂನನ್ನು ಕೊಟ್ಟಿದ್ದಾರೆ. ಆ ಕಾನೂನು ಅಡಿಯಲ್ಲಿ ನಾವೆಲ್ಲರೂ ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಮೂಲಭೂತ ಹಕ್ಕುಗಳು, ಅನೇಕ ಸೌಲಭ್ಯಗಳು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ. ಮೂಲಭೂತ ಲಕ್ಷದಲ್ಲಿ ಇಂಪಾರ್ಟೆಂಟಲ್ಲಿ ನಾವೆಲ್ಲಿ ಬೇಕಾದ್ರೂ ವಾಸ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು, ಎಲ್ಲಿ ಬೇಕಾದ ಕೆಲಸ ತಗೊಬೋದು. ಎಲ್ಲ ಶಾಸನ ಕೊಟ್ಟಂಥ ಈ ದೇವರು ಇವತ್ತಿಗೂ ನಾವು ಇವತ್ತು ಪ್ರತಿದಿನ ಇವರಿಗೆ ಕೈ ನೀಡಬೇಕು. ಈ ಥರ ವ್ಯಕ್ತಿನ ಹುಟ್ಟೋದಿಲ್ಲ ಸಮಾಜದಲ್ಲಿ. ಭಾಳ ನೊಂದು ಶಾಲೆಯಿಂದ ಹಿಡಿದು ರಾಜಕೀಯ ಮಟ್ಟಕ್ಕೂ ನೊಂದಿದ್ದಾರೆ. ಅವರು ಕಷ್ಟ ನಾವು ಯಾರೂ ಕೊಡೋದಿಲ್ಲ. ಶಾಲೆಯಲ್ಲಿ ಮೇಷ್ಟ್ರು ಬೋರ್ಡ್ ಹತ್ರ ಕರೆಸೋದಿಲ್ಲ, ಬೋನ್ ಸಿಗ್ನಲ್ ಕುಂಡಿಸ್ತಾರೆ. ಟಾಂಗಾ ಗಾಡಿಗೆ ಹೋದ್ರೆ ಅಲ್ಲೇ ಅವಮಾನ ಮಾಡ್ತಾರೆ. ಇವರಿಗೆ ಕಟಿಂಗ್ ಶಾಪ್ ಹೋದ್ರೆ ಅಲ್ಲೇ ಅವಮಾನ ಮಾಡ್ತಾರೆ. ಇಷ್ಟೆಲ್ಲ ಅವಮಾನ ತಿಳ್ಕೊಂಡು ಏನು ದಿನ 13 ಗಂಟೆಗಳ ಕಾಲ ಓದ್ತಾರೆ ಇವರು. ಯಾವಾಗ ಲೈಬ್ರರಿಗೆ ಹೋದರೆ ಲೈಬ್ರರಿ ಈಚೆಗೆ ಬಂದರೆ ಟೈಮೇ ಗೊತ್ತಿರಲ್ಲ ಅಂಬೇಡ್ಕರ್ ಅವರು. ಅಂಥ ಸಂವಿಧಾನ ಇಂಥ ಮೇಧಾವಿ ಈ ದೇಶದಲ್ಲಿ ಹುಟ್ಟಿದ್ದು ನಮ್ಮೆಲ್ಲರ ಭಾಗ್ಯ, ನಮ್ಮೆಲ್ಲರ ಭಾಗ್ಯ. ಇವತ್ತೇನಾದರೂ ನಾವು ಅಂಬೇಡ್ಕರ್ ಇಲ್ಲ ಅಂದಿದ್ರೆ ಸಂವಿಧಾನ ಯಾರೂ ಬರೀತಿರಲಿಲ್ಲ. 379 ಜನ ಮೆಂಬರ್ಸ್ ಇದ್ದರು, ಎಲ್ಲ ಅವರು ಸರಿ ಬರೀಲಿಲ್ಲ. ಎಲ್ಲ ಕುಂತು ಬರೆದು 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 ಅಂತ ದೇವರಾಗಿ ಇವತ್ತು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ. ನಾವೆಲ್ಲರೂ ಅವರಿಗೆ ಇವತ್ತು ನಾಪಿಸ್ಕೊಂಡು ಜೀವನ ಮಾಡಬೇಕಾಗಿದೆ. ಮೀಸಲಾತಿ ಕೊಟ್ಟಿದ್ದಾರೆ, ಮೀಸಲಾತಿ ಎಲ್ಲ ವರ್ಗದ ಜನಗಳು ಅನುಭವಿಸ್ಕೊಂಡು ಬಂದಿದ್ದೀವಿ. ನಾವು ಇವತ್ತು ಚೆನ್ನಾಗಿದ್ದೀವಿ ಅಂದರೆ ವಿಶ್ವವಿಖ್ಯಾತ ಗಣೇಶೋತ್ಸವಗಳಲ್ಲಿ ಒಂದಾದ ಕಲ್ಪತರು ನಾಡಹಬ್ಬ ತಿಪಟೂರು ಶ್ರೀ ಸತ್ಯಗಣಪತಿ ವಿಸರ್ಜನಾ ಮಹೋತ್ಸವದ ಅಂಗವಾಗಿ ಶ್ರೀ ಸತ್ಯಗಣಪತಿ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಿತು. ಶ್ರೀ ಸತ್ಯಗಣಪತಿ ಅನ್ನ ಸಂತರ್ಪಣೆ ಮಹಾಮಂಗಳಾರತಿ ನಂತರ ಶ್ರೀ ಸ್ವಾಮಿಯವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಗದ್ದುಗೆಯಿಂದ ಪುಷ್ಪಾಲಂಕೃತ ಹೂವಿನ ವಾಹನಕ್ಕೆ ಕೂರಿಸಿ ಪೂಜೆ ಸಲ್ಲಿಸಲಾಯಿತು. ಶ್ರೀ ಸತ್ಯಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಶ್ರೀಕಂಠು ಹಾಗೂ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಪೂಜೆ ಸಲ್ಲಿಸಿ ಉತ್ಸವಕ್ಕೆ ಚಾಲನೆ ನೀಡಿದರು. ಶ್ರೀ ಸತ್ಯಗಣಪತಿಯ ಆಸ್ಥಾನ ಮಂಟಪದಿಂದ ಹೊರಟ ಮೆರವಣಿಗೆ ದೊಡ್ಡಪೇಟೆ ಕನಿಕಾ ಪರಮೇಶ್ವರಿ ದೇವಾಲಯ ರಸ್ತೆ, ಮಂಡಿಪೇಟೆ, ಎಲೆಅರಸ, ಕರೋನೇಷನ್ ರೋಡ್ ಮೂಲಕ ಕೋಡಿ ಸರ್ಕಲ್ ಮೂಲಕ ಸಾಗಿ ಗಾಂಧಿನಗರದ ದೊಡ್ಡ ಮಸೀದಿ ರಸ್ತೆ ಮೂಲಕ ಭೋವಿ ಕಾಲೋನಿ ಸರ್ಕಾರಿ ಶಾಲೆ ಆವರಣದಲ್ಲಿ ಸಾಮೂಹಿಕ ಪೂಜೆ ಸಲ್ಲಿಸಲಾಯಿತು.
ನಂತರ ತಿಪಟೂರು ಜಾಮಿಯಾ ಮಸೀದಿಯಿಂದ ಶ್ರೀ ಸತ್ಯ ಗಣಪತಿಗೆ ಪೂಜೆ ಸಲ್ಲಿಸಿದರು. ಕರುಣೇಶನ್ ರಸ್ತೆ ಮೂಲಕ ಸಾಗಿದ ಮೆರವಣಿಗೆ ರೈಲ್ವೆ ಸ್ಟೇಷನ್ ರಸ್ತೆ, ಬಿಎಚ್ ರಸ್ತೆ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್, ಕೆಆರ್ ಬಡಾವಣೆ ಮೂಲಕ ಉತ್ಸವ ಸಾಗಿತು. ಉತ್ಸವದಲ್ಲಿ ಚಂಡೆ ವಾದ್ಯ, ನಾಸಿಕ್ ಡೋಲ್, ಕೀಲು ಕುದುರೆ, ನಾದಸ್ವರ, ತಮಟೆ ವಾದ್ಯ ಸೇರಿದಂತೆ ವಿವಿಧ ಜಾನಪದ ಕಲಾತಂಡಗಳು ಉತ್ಸವದ ಮೆರುಗು ಹೆಚ್ಚಿಸಿದವು. ಉತ್ಸವದ ಆಕರ್ಷಣೆಯಾಗಿದ್ದ ಡಿಜೆ ಸೌಂಡ್ಸ್ ಯುವಕರು ಯುವತಿಯರು ಹುಚ್ಚೆದ್ದು ಕುಣಿಯುವಂತೆ ಮಾಡಿತ್ತು. ಉತ್ಸವ ಸಾಗುವ ಮಾರ್ಗದುದ್ದಕ್ಕೂ ಭಕ್ತಾದಿಗಳು ಹೂವು ಹಾರ ಅರ್ಪಿಸಿ ಪಾಲಕ ಫಲಹಾರ ಮಜ್ಜಿಗೆ ಉಪಹಾರವನ್ನ ವಿತರಣೆ ಮಾಡಲಾಯಿತು. ಲಕ್ಷಾಂತರ ಭಕ್ತಾದಿಗಳು ಉತ್ಸವದಲ್ಲಿ ಭಾಗವಹಿಸಿದರು. ಮಂಜುನಾಥ್ ಹಾಲ್ಕುರ್ಕಿ, ಅಮೋಕ್ ಟಿವಿ, ತಿಪಟೂರು. ಗುಡಿಬಂಡೆಯಲ್ಲಿ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ 67ನೇ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಸೇನೆ ನೇತೃತ್ವದಲ್ಲಿ ಕನ್ನಡ ರಕ್ಷಣಾ ವೇದಿಕೆ, ಜಯ ಕರ್ನಾಟಕ, ಕನ್ನಡ ಸಾಹಿತ್ಯ ಪರಿಷತ್, ಕರುನಾಡು ಸಾಹಿತ್ಯ ಪರಿಷತ್ ಸೇರಿದಂತೆ ವಿವಿಧ ಕನ್ನಡ ಸಂಘಟನೆಗಳಿಂದ ಏರ್ಪಡಿಸಲಾಗಿತ್ತು. ಕನ್ನಡ ಧ್ವಜ ಹಾರಿಸುವ ಮೂಲಕ ಕಾರ್ಯಕ್ರಮ ಆರಂಭವಾಯಿತು. ಗುಡಿಬಂಡೆಯ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ನಂತರ ಅದ್ದೂರಿಯಾದ ವೇದಿಕೆ ಕಾರ್ಯಕ್ರಮ ನಡೆಸಲಾಯಿತು. ಬೆಂಗಳೂರು ನಗರ ಸಾರಿಗೆ ಉಪಾಧ್ಯಕ್ಷ ಹಾಗೂ ಕೆವಿ ಟ್ರಸ್ಟ್ನ ಅಧ್ಯಕ್ಷ ನವೀನ್ ಕಿರಣ್ ಮಾತನಾಡಿ, ಯಾವುದೇ ಭಾಷೆಯನ್ನು ದ್ವೇಷಿಸುವುದು ಬೇಡ, ಆದರೆ ನಮ್ಮ ಪ್ರಥಮ ಆದ್ಯತೆ ಕನ್ನಡವಾಗಿರಲಿ. ತೆಲುಗು, ತಮಿಳು, ಹಿಂದಿ ಸೇರಿದಂತೆ ಯಾವುದೇ ಭಾಷೆ ಮನೆಯ ಕಿಟಕಿಯಾಗಿರಲಿ, ಕನ್ನಡ ಮನೆಯ ಹೆಬ್ಬಾಗಿಲಾಗಿರಲಿ ಎಂದು ತಿಳಿಸಿದರು. ನಾನು ಇಲ್ಲಿ ಕುಳಿತಿರ್ತಕ್ಕಂಥವ್ರು ಎಲ್ಲರಿಗೂ, ನಿಮ್ಮೆಲ್ಲರಿಗೂ ರಸಸಂಜೆಯ ಒಂದು ಸಭೆಯನ್ನು ಉಣಬೇಕು ಅಂತಕ್ಕಂಥ ಆಸೆ ಇದೆ, ನಾನು ಗೊತ್ತಿರಲಿ. ಹಾಗಾಗಿ ಹೆಚ್ಚು ನಾನು ಭಾಷಣ ಮಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಕುಳಿತಿರ್ತಕ್ಕವ್ರು ಎಲ್ಲರಿಗೂ ಕೇಳೋದು ಒಂದೇನೇನೆ, ನೋಡಿ, ನಾವು ಎಲ್ಲ ಭಾಷೆಯನ್ನು ಪ್ರೀತಿಸೋಣ, ಆದರೆ ನಮ್ಮ ಭಾಷೆಯಾಗಿರ್ತಕ್ಕಂತಹ ಕನ್ನಡವನ್ನು ಬೆಳೆಸೋಣ ಅನ್ನೋದು ನಾನು ಕೇಳ್ಕೊಳ್ತಕ್ಕಂಥದ್ದು. ನಮ್ಮ ಮನೆಗಳಿಗೆ ಸಾಕಷ್ಟು ಕಿಟಕಿ ಬಾಗಿಲು ಇರ್ತದೆ, ಆದರೆ ಹೆಬ್ಬಾಗಲು ಅಥವಾ ಮೈನ್ ಡೋರ್ ಅಂತ ಒಂದೇ ಒಂದು ಇರ್ತದೆ. ಆ ರೀತಿ ಸಾಕಷ್ಟು ಭಾಷೆಗಳು, ತೆಲುಗು, ಹಿಂದಿ ಮತ್ತು ತಮಿಳು, ಇನ್ನು ಇಂಗ್ಲೀಷು, ಎಲ್ಲವನ್ನೂ ಸಹನೂ ಕಿಟಕಿ ಬಾಗಿಲುಗಳಾಗಿ ಇಟ್ಕೊಳ್ಳೋಣ, ಆದರೆ ಕನ್ನಡವನ್ನು ಹೆಬ್ಬಾಗಿಲಾಗಿ ಇಟ್ಕೊಳ್ಳೋಣ ಅನ್ನೋದನ್ನು ನಾನು ನಿಮ್ಮೆಲ್ಲರಿಗೂ ಮನವಿ ಮಾಡ್ತೇನೆ. ಬಂಡಲು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಅಪ್ಪು ಒಬ್ಬ ದೇವತಾ ಮನುಷ್ಯ. ನಮ್ಮ ಸಮೂಹದ ಅನೇಕ ಹೋಟೆಲ್ಗಳನ್ನು ಅವರು ಉದ್ಘಾಟನೆ ಮಾಡಿದ್ದರು. ಕೆಲವು ನಟರನ್ನು ಉದ್ಘಾಟನೆಗೆ ಕರೆದರೆ ಸಂಭಾವನೆ ಎಷ್ಟು ಕೊಡುತ್ತೀರಿ ಎನ್ನುತ್ತಾರೆ. ಅಪ್ಪು ಒಂದು ದಿನಕ್ಕೂ ಹಣವನ್ನು ಆಶಿಸದೆ ತಮ್ಮೊಡನೆ ಒಂದೆರಡು ಗಂಟೆ ಇದ್ದು ಹೋಗುತ್ತಿದ್ದರು. ಇಂತಹ ಸರಳ ಸಜ್ಜನ ವ್ಯಕ್ತಿ ಸಿಗುವುದು ಅಪರೂಪ ಎಂದರು. ಸಾಮಾಜಿಕ ಕಳಕಳಿ ಯಾರಿಗೂ ಬರಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ನನಗಂತೂ ಬಹಳ ಅವ್ರ ಜೊತೆ ಒಡನಾಟ ಇತ್ತು. ನಾನು ಮಾಸ್ ಮ್ಯಾರೇಜ್ ಮಾಡಿದಾಗ ಅವರು ರಾಘವೇಂದ್ರ ರಾಜ್ಕುಮಾರ್, ಶಿವರಾಜ್ಕುಮಾರ್ ಆಗಮಿಸ್ತಾ ಇದ್ರು. ನನ್ನ ಹೋಟೆಲ್ ಯಾವುದೇ ಓಪನ್ ಮಾಡಲಿ ಪುನೀತ್ ರಾಜ್ಕುಮಾರ್ ನೋಟ್ ಓಪನಿಂಗ್ ಸೆರೆಮನಿಗೆ ಬರ್ತಾ ಇದ್ರು. ನಿಜವಾಗ್ಲೂ ಎಷ್ಟು ಸರಳತೆ ಇರ್ತಾ ಇತ್ತಂದ್ರೆ ಅವರಲ್ಲಿ. ಕೆಲವು ಫಿಲಿಂ ಫೀಲ್ಡಲ್ಲಿ ನೋಡಿ, ಯಾವುದಾದ್ರೂ ಉದ್ಘಾಟನೆ ಕರೆದಾಗ ನನಗೆ ಸಂಭಾವನೆ ಎಷ್ಟು ಕೊಡ್ತೀರಾ ಅಂತ ಕೇಳ್ತಾರೆ. ಆ ದೇವತಾ ಮನುಷ್ಯ ನನ್ನ ಹತ್ರ ಒಂದು ದಿವಸನು ಒಂದು ನಯಾ ಪೈಸ ತಗೊಂಡ್ರ ಬಂದು ನಮ್ಮ ಕಾರ್ಯಕ್ರಮಗಳಲ್ಲಿ ಸುಮಾರು 2-3 ಅವರ್ ಇದ್ದು ಹೋದಂಥ ಮನುಷ್ಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ನಾನು ಎಷ್ಟೋ ಸಲ ನೋಡಿದ್ದೆ, ನಾನೊಂದು ದಿವಸ ತಿರುಪ್ತಿಗೆ ಹೋಗಿದ್ದೆ. ಇನ್ನು ಈ ಸಮಯದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಬುಲೆಟ್ ಶ್ರೀನಿವಾಸ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಡಿಎಲ್ ಪರಿಮಳ, ಗುಡಿಬಂಡೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್, ರಾಜ್ಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಮುಖವೀಣೆ ಅಂಜನಪ್ಪ, ಪರಿಸರವಾದಿ ಡಾಕ್ಟರ್ ಗುಂಪು ಮರದ ಆನಂದ್, ತಾಲೂಕು ಬಲಿಜ ಸಂಘದ ಕಾರ್ಯದರ್ಶಿ ಪ್ರಕಾಶ್ರವರನ್ನು ಸನ್ಮಾನಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಕನ್ನಡ ಸೇನೆಯ ಅಂಬರೀಶ್, ಕರ್ನಾಟಕ ರಕ್ಷಣಾ ವೇದಿಕೆಯ ಶ್ರೀನಿವಾಸ್ ಯಾದವ್, ಕರುನಾಡು ಸಾಹಿತ್ಯ ಪರಿಷತ್ತಿನ ಫಯಾಜ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಬಶೀರಾ ರಿಜ್ವಾನ್, ಉಪಾಧ್ಯಕ್ಷ ಅನಿಲ್ ಕುಮಾರ್ ಮೊದಲಾದವರು ಭಾಗಿಯಾಗಿದ್ದರು. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಬೆಕ್ಕೊಂದು ಏಷ್ಯನ್ ಬಾರ್ಬೆಟ್ ಹಕ್ಕಿಯ ತಿನ್ನಲು ಪ್ರಯತ್ನಿಸಿದಾಗ ಶಾಲೆಯ ಮಕ್ಕಳು ಹಕ್ಕಿಯನ್ನು ರಕ್ಷಿಸಿರುವ ಘಟನೆ ಚಿಕ್ಕಬಳ್ಳಾಪುರ ಪಿಪಿಎಚ್ಎಸ್ ಶಾಲಾ ಆವರಣದಲ್ಲಿ ನಡೆದಿದೆ.
ಆಕಸ್ಮಿಕವಾಗಿ ಪಿಪಿಎಚ್ಎಸ್ ಶಾಲೆಯ ಮರದಲ್ಲಿ ಏಷ್ಯನ್ ಬಾರ್ಬೆಟ್ ಹಕ್ಕಿಯನ್ನು ಒಂದು ಬೆಕ್ಕು ತಿನ್ನಲು ಪ್ರಯತ್ನಿಸಿದಾಗ ಮಕ್ಕಳು ಪಕ್ಷಿಯನ್ನು ರಕ್ಷಣೆ ಮಾಡಿದರು. ಹಕ್ಕಿಯು ಗಾಬರಿಗೊಂಡು ಭಯದಿಂದ ನಡುಗುತ್ತಿದ್ದಾಗ ಅದಕ್ಕೆ ಮಕ್ಕಳು ಮತ್ತು ಶಿಕ್ಷಕರು ನೀರನ್ನು ಕೊಟ್ಟು ಅದನ್ನು ರಕ್ಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಪಕ್ಷಿ ಪ್ರಿಯ ಸಂಘದ ಅಧ್ಯಕ್ಷ ಗುಂಪು ಮರದ ಆನಂದ್ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಗೂ ಸಾರ್ವಜನಿಕರು ಪಕ್ಷಿಗಳನ್ನು ಕಾಪಾಡುವುದು ಆದ್ಯ ಕರ್ತವ್ಯ ಎಂದರು. ಶಾಲೆಯ ಮುಖ್ಯ ಶಿಕ್ಷಕ ಎಂ ನಾರಾಯಣ್ ಸ್ವಾಮಿ ಹಾಗೂ ಶಿಕ್ಷಕರು ರಕ್ಷಣೆ ಮಾಡಿದ ಮಕ್ಕಳನ್ನ ಪ್ರಶಂಸಿಸಿದರು. ನಮ್ಮ ಶಾಲೆಯಲ್ಲಿ ಒಂದು ಹಕ್ಕಿ ಬಿದ್ದೋಗಿತ್ತು, ಅದಕ್ಕೆ ನೀರು ಹಾಕಿ ನಮ್ಮ ಶಾಲಾ ಮಕ್ಕಳು ರಕ್ಷಣೆ ಮಾಡಿದ್ದಾರೆ. ನೀವೆಲ್ಲ ಕೂಡ ಏನೇ ರೀತಿ ಪಕ್ಷಿಗಳನ್ನು ರಕ್ಷಣೆ ಮಾಡಬೇಕು, ನೀವೆಲ್ಲ ಪಕ್ಷಿ ದಯವಿಟ್ಟು ಯಾವುದೇ ಪಕ್ಷಿಗಳನ್ನು ಕಾಪಾಡೋದು ನಮ್ಮೆಲ್ಲ ಆದ ಕರ್ತವ್ಯ. ಪ್ರೀತಿಯ ಗುಂಪುಮರದ ಪ್ರಾಣಿ ದಯ ಸಂಘದ ಅಧ್ಯಕ್ಷರು ಗುಡಿಬಂಡೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರಿಂದ ಕನ್ನಡ ಬಸ್ಗಳ ಮೇಲೆ ಮಸಿ ಬಳಿದು ಸಿಎಂ ಬಸವರಾಜ ಬೊಮ್ಮಾಯಿಯವರ ಅಣುಕುಶವಯಾತ್ರೆ ವಿರೋಧಿಸಿ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ತಿಕ್ಕುಂಡಿ ಗ್ರಾಮದಲ್ಲಿ ಕನ್ನಡಿಗರು ಕನ್ನಡ ಬಾವುಟ ಹಾರಿಸುವ ಮೂಲಕ ಪುಂಡರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಗಡಿ ವಿವಾದದ ಬೆನ್ನಲ್ಲೇ ಮಹಾರಾಷ್ಟ್ರದ ಗ್ರಾಮದಲ್ಲಿ ಕನ್ನಡ ಧ್ವಜ ರಾರಾಜಿಸಿದೆ. ಕನ್ನಡ ಬಾವುಟ ಕಟ್ಟಿದ ಗ್ರಾಮಸ್ಥರು ಜೈ ಕರ್ನಾಟಕ ಎಂದು ಜಯಘೋಷ ಕೂಗಿದರು. ಗ್ರಾಮದ ಮುಖ್ಯ ದ್ವಾರಕ್ಕೆ ಕನ್ನಡ ಬಾವುಟ ಕಟ್ಟಿದರು. ನಂತರ ಮಹಾರಾಷ್ಟ್ರ ಸರ್ಕಾರಕ್ಕೆ ಮೊದಲು ಅಭಿವೃದ್ಧಿಯತ್ತ ಗಮನ ಹರಿಸುವಂತೆ ಎಚ್ಚರಿಕೆ ನೀಡಿದರು. ಆಂದೋಲನ ಮಾಡ್ಲಾತೀವಿ, ಯಾಕಂದ್ರೆ ಕರ್ನಾಟಕದವರು ಭಾಳ ಸುವಿಧಾವ. ನಾವು ಕರ್ನಾಟಕ ಹೋಗ್ಬೇಕಂತ ಮಹಾರಾಷ್ಟ್ರನಾಗಿ ಈ ಬರೀ ಮೈಸೂರಿನಿಂದ ನೀರು ತರ್ತೀನಿ ಎಲ್ಲರೂ ಎಲ್ಲ ಪಕ್ಷದವ್ರು ಯಾವ ದಗದ ಬಡ್ಲೆ ಏನಿಲ್ಲ. ನಾವು ಕಂಟಾಳಿಸಿ ಕರ್ನಾಟಕ ಸರ್ಕಾರ ಚಲೋ ನಿರ್ಣಯ ತಗೋತು, ಚಲೋ ಸಬ್ಸಿಡಿ ಎಲ್ಲ ಕೊಡ್ತೈತೆ. ನಾವು ಕರ್ನಾಟಕ ಹೋಗಿ ನಿರ್ಣಯ ಆಂದೋಲನ ಮಾಡ್ಲಾತೀವಿ, ಯಾಕಂದ್ರೆ ಕರ್ನಾಟಕದವರು ಭಾಳ ಸುವಿಧಾವ. ನಾವು ಕರ್ನಾಟಕ ಹೋಗ್ಬೇಕಂತ ಮಹಾರಾಷ್ಟ್ರನಾಗಿ ಈ ಬರೀ ಮೈಸೂರಿನಿಂದ ನೀರು ತರ್ತೀನಿ ಎಲ್ಲರೂ ಎಲ್ಲ ಪಕ್ಷದವ್ರು ಯಾವ ದಗದ ಬಡ್ಲೆ ಏನಿಲ್ಲ. ನಾವು ಕಂಟಾಳಿಸಿ ಕರ್ನಾಟಕ ಸರ್ಕಾರ ಚಲೋ ನಿರ್ಣಯ ತಗೋತು, ಚಲೋ ಸಬ್ಸಿಡಿ ಎಲ್ಲ ಕೊಡ್ತೈತೆ. ನಾವು ಕರ್ನಾಟಕ ಹೋಗಿ ನಿರ್ಣಯ ತೋಡಿದೇವೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.